ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಒಂದ್ ನಿಮಿಷ, ನಿಮ್ಮನ್ನ ನೋಡೋಣ ಅಂತಾನೆ ಬರ್ತಾ ಇದ್ದೆ, ಕರೆಕ್ಟ್ ಆಗಿ ನೀವೇ ಸಿಕ್ಕಿದ್ರಿ. ಏನ್ ವಿಷಯ ಹೇಳಿ? ಅದಕ್ಕೆ ನೀವು ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಟೀಚ್ ಮಾಡ್ತಾ ಇದೀರಲ್ವಾ? ಏನ್ ಟೀಚ್ ಮಾಡ್ತೀರಾ? ಇಂಗ್ಲಿಷ್. ಇಂಗ್ಲಿಷ್, ದಟ್ಸ್ ನೈಸ್. ಅದಕ್ಕೆ ಆಕ್ಚುಲಿ ನಾನು ಒಬ್ಬ ಟ್ಯೂಟರ್ನ ಹುಡುಕ್ತಾ ಇದ್ದೆ. ಟ್ಯೂಟರಾ? ಏಕೆ? ಅದಕ್ಕೆ ನಮ್ಮ ಆಫೀಸ್ಗೆ ಹೊಸದಾಗಿ ಜಾಯ್ನ್ ಆಗಿರೋ ಎಂಪ್ಲಾಯೀಸ್ ಇದಾರಲ್ಲ, ಅವ್ರಿಗೆಲ್ಲ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡಬೇಕಿತ್ತು. ಅದಕ್ಕೆ ಆ ಟ್ರೈನಿಂಗು ನಿಮ್ಮ ಕಡೆಯಿಂದನೇ ಆದರೆ ಚೆನ್ನಾಗಿರುತ್ತೆ. ನಾನಾ ಟ್ಯೂಟರ್ ಆಗಿ ಆಫೀಸ್? ಹಾಂ. ಅದಕ್ಕೆ ಪ್ಲೀಸ್, ಇಲ್ಲ ಅಂತ ಮಾತ್ರ ನೀವು ಹೇಳಂಗಿಲ್ಲ. ಇದೊಂದೇ ಹೇಳ್ಬೋ, ಇದ್ರ ಮೇಲೆ ನಾನು ನಿಮ್ಗೆ ಹತ್ರ ಏನೂ ಕೇಳೋದಿಲ್ಲ. ನನಗೆ ಅರ್ಜೆಂಟಾಗಿ ಒಬ್ಬರು ಟ್ರೈನರ್ ಬೇಕೇ ಬೇಕು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಜಯದೇವ್ ಅವರೇ, ನಾನು ನನ್ನ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು. ಅವ್ರು ಕೊಟ್ಟಿರೋ ಲೀವ್ ಮುಗಿತಾ ಬಂತು. ಅದಕ್ಕೆ ಆ ರಜಾ ಇನ್ನು ಎಷ್ಟು ದಿನ ಇದೆ? ಟೂ ವೀಕ್ಸ್. ಟೂ ವೀಕ್ಸ್? ಅದಕ್ಕೆ ಇಟ್ಸ್ ಮೋರ್ ದನ್ ಎನಫ್. ನನಗೆ ಅಷ್ಟೇ ಸಾಕು. ನಾನು ಆಮೇಲೆ ಬೇಕಂದ್ರೆ ಬೇರೆ ಯಾರಾದರೂ ಹುಡುಕೊಂತೀನಿ. ಆ ಟೂ ವೀಕ್ಸ್ ಪ್ಲೀಸ್ ಬಂದು ಟ್ರೈನ್ ಮಾಡ್ಕೊಡ್ತೀರಾ? ಪ್ಲೀಸ್ ದಯವಿಟ್ಟು ನಮ್ಗೆ ಫೋರ್ಸ್ ಮಾಡಬೇಡಿ. ಅದು ನಿಮ್ಮ ಆಫೀಸು, ನಿಮ್ಮ ಸ್ಪೇಸು, ನನಗೆ ಅಲ್ಲಿ ಬರೋಕೆ ಒಂಥರ ಮುಜುಗರ ಆಗುತ್ತೆ. ಪ್ಲೀಸ್. ಅದಕ್ಕೆ ಅದ್ರಲ್ಲಿ ಮುಜುಗರ ಏನಿದೆ, ಅದು ನಿಮ್ಮ ಆಫೀಸ್ ಅಲ್ವಾ? ಯು ರಿಯಲಿ ಕ್ಯಾನ್ ಡೂ ಇಟ್, ನಾನು ಗ್ಯಾರಂಟಿ ಕೊಡ್ತೀನಿ. ಪ್ಲೀಸ್. ಅದಕ್ಕೆ ಆ್ಯಕ್ಚುಲಿ ನನಗೆ ಸ್ಟೂಡೆಂಟ್ಸ್ ಪಾಠ ಹೇಳೋ ಅಭ್ಯಾಸ ಇದೆ. ಎಂಪ್ಲಾಯೀಸ್ಗೆ ಅಷ್ಟೊಂದು ಏಜ್ ಆದವ್ರಿಗೆ ನಾನೇನು ಹೇಳ್ಕೊಡ್ತೀನಿ? ಐ ಆಮ್ ರಿಯಲಿ ನಾಟ್ ಕಂಫರ್ಟಬಲ್. ಇಟ್ಸ್ ಓಕೆ. ಅದಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಲ್ಲ. ಜಯದೇವ್ ಅವರೇ ಪ್ಲೀಸ್, ಈ ವಿಷಯದಲ್ಲಿ ನನಗೆ ಒತ್ತಾಯ ಮಾಡಬೇಡಿ. ನೀವು ಎಷ್ಟು ಹೇಳಿದ್ರು ಅಷ್ಟೇ, ನನ್ನ ಕೈಯಲ್ಲಿ ಇದಾಗಲ್ಲ. ಐಮ್ ರಿಯಲಿ ಸಾರಿ. ಸಾರಿ. ಪ್ಲಾನ್ ಫ್ಲಾಪ್ ಆಗೋ ಥರ ಕಾಣಿಸ್ತಾ ಇದೆಯಲ್ಲ, ಏನು ಮಾಡಲಿ? ಜೀವ, ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಕೇಳು. ನೀನು ಹೇಳೋದನ್ನ ಕೇಳೋದಕ್ಕೆ ತಾನೇ ನಾನು ಇರೋದು. ಏನೋ ಕೇಳಬೇಕು ಅಂದಿಲ್ಲ, ಕೇಳು. ಜೀವ, ಅದು ನಿನ್ನೆ ನಿನ್ನ ಫ್ರೆಂಡ್ಗೆ ಮಗು ಆಗ್ತಿದೆ ಅಂತ ನಿನ್ನ ಪ್ರಮೋಷನ್ನ ಅವ್ರಿಗೆ ಬಿಟ್ಕೊಟ್ಟಿಯಲ್ಲ, ನಿನಗೆ ಮಕ್ಕಳಂದ್ರೆ ಅಷ್ಟಿಷ್ಟನಾ? ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ. ಮಕ್ಕಳು ಅಂದರೆ ಯಾರಿಗೆ ಇಷ್ಟ ಇರಲ್ಲ? ಅವರೊಂಥರ ಏಂಜಲ್ಸ್ ಇದ್ದ ಹಾಗೆ, ಬಂಡಲ್ ಆಫ್ ಜಾಯ್ ಆ್ಯಂಡ್ ಲವ್. ಇಂಥವ್ರ ಮುಖದಲ್ಲಾದರೂ ನಗು ಸಂತೋಷನ ತಂದುಬಿಡ್ತಾರೆ. ಹೌದು, ಯಾಕೆ ಈ ಥರ ಕೇಳ್ತಿದ್ಯಾ? ನಿಂಗೆ ಮಕ್ಕಳು ಅಂದ್ರೆ ಇಷ್ಟ ಇಲ್ವಾ? ಇಷ್ಟನೇ, ಬಟ್ ಇಷ್ಟ ಆದ್ರೂ ಸ್ವಲ್ಪ ಕಷ್ಟ ಅಂತಾನ? ಕಷ್ಟ ಅಂತಾನು ಅಲ್ಲ, ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಮಗು ಅಂದ್ರೆ ಜವಾಬ್ದಾರಿ ಬಂದ್ಬಿಡುತ್ತೆ, ಈಗ ಇದ್ದಾಗೆ ಇರಕ್ ಆಗಲ್ಲ, ಲೈಫ್ ರೂಟೆ ಬದಲಾಗ್ಬಿಡುತ್ತೆ ಅಂತಾನ? ಹೇಳದ್ನಲ್ಲ, ಏನು ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ ಗೊತ್ತಾಗ್ತಿಲ್ಲ. ಓಕೆ, ಲೈವ್ ಇಟ್. ಅದಕ್ಕೆ ಯಾಕೆ ಈಗಲೇ ಚಿಂತೆ? ಮಿನಿಮಮ್ 9 ತಿಂಗಳು ಬೇಕೇ ಬೇಕು. ಮಗು ಅಂತ ಆದ್ರೆ ಜೀವನ್ಗೆ ನನ್ ಮೇಲಿರೋ ಪ್ರೀತಿ ಮೊದಲಷ್ಟಿರಲ್ಲ, ಮಗು ಕಡೆ ಡೈವರ್ಟ್ ಆಗುತ್ತೆ. ಈಗಲೇ ಲೈಫು ರೊಮ್ಯಾಂಟಿಕ್ ಆಗಿಲ್ಲ, ಇನ್ ಮಗು ಆದ್ಮೇಲೆ ಅಷ್ಟು ಇರಲ್ಲ. ಯಾವುದೇ ಕಾರಣಕ್ಕೂ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಜೀವನ್ಗೆ ಹೇಳಬಾರ್ದು, ಅದವನು ಗೊತ್ತಾಗ್ಲೇಬಾರ್ದು. ಮೇಲ್ ಫಾರ್ವರ್ಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಂ, ಆ್ಯಂಡ್ ಚಾಬ್ರಿ ಅವ್ರದ್ದು ಕ್ಯಾನ್ಸಲ್ ಮಾಡಿ, ಒಂದು ಸಾರಿ ನೋಟ್ ಕಳಿಸ್ಬಿಡಿ. ಇಲ್ಲ, ಆಗ್ತಾ ಇಲ್ಲ. ಅದು ಬಂದಿಲ್ವಾ? ಓಕೆ, ಈಗಲೇ ಫಾರ್ವರ್ಡ್ ಮಾಡ್ತೀನಿ ನಾನು. ಯಾ, ಓಕೆ, ಥ್ಯಾಂಕ್ ಯು. ಹೇ ರಾಯ್, ಮಾರ್ನಿಂಗ್. ಮಾರ್ನಿಂಗ್ ಜೈ. ಅದೇ ಬ್ರೋ, ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ದಲ್ಲ. ಹಾಂ, ಒಳ್ಳೆ ಟ್ಯೂಟರ್ನ ಹುಡುಕುತ್ತಾ ನಾನು ಹೇಳಿದ್ದಲ್ಲ, ಏನಾಯ್ತು? ಎಕ್ಸಾಕ್ಟ್ ಅದೇ ವಿಷಯಕ್ಕೆ ನಾನು ಇವಾಗ ಬಂದೆ. ಬ್ರೋ, ಯಾಕೆ ಸುಮ್ಮನೆ ಯಾರ್ಯಾರನ್ನ ಹುಡುಕೋದು? ಹಾಂ, ನಮ್ಮನೇಲಿ ಒಳ್ಳೆ ಟ್ರೈನರ್ ಇರಬೇಕಾದ್ರೆ, ಐ ಮೀನ್ ನಮ್ಮ ಅದಕ್ಕೆ. ಬ್ರೋ, ಅದಕ್ಕೆಗಿಂತ ಒಳ್ಳೆ ಟ್ರೈನರ್ ಬೇಕಾ? ಅರೆ, ಹೌದಲ್ಲ. ಅರೆ, ಇದನ್ನು ಒಳದೇ ಇರಲಿಲ್ಲ. ಯಾ, ಅವ್ರ ಹತ್ರ ಒಂದ್ಸತಿ ಮಾತಾಡು. ಐ ಥಿಂಕ್ ಶಿ ವಿಲ್ ಬಿ ದ ಬೆಸ್ಟ್. ಯೂಸ್ ಇಲ್ಲ ಬ್ರೋ, ನಾನಾಗಲೇ ಮಾತಾಡಿ ಎಲ್ಲ ಆಯಿತು, ಬಟ್ ನನ್ನ ಆಫರ್ನ ರಿಜೆಕ್ಟ್ ಮಾಡಿಬಿಟ್ರು. ಆಗಲ್ಲ ಅಂದ್ರ ಕನ್ವಿನ್ಸ್ ಮಾಡು ಜೈ. ಬ್ರೋ, ಕನ್ವಿನ್ಸು, ರಿಕ್ವೆಸ್ಟು ಎಲ್ಲ ಮಾಡಾಯ್ತು ಬ್ರೋ, ಶಿ ಇಸ್ ನಾಟ್ ಎಟ್ ಆಲ್ ಲಿಸ್ನಿಂಗ್. ನನ್ನ ಮಾತೇ ಕೇಳ್ತಿಲ್ಲ ಅವರು, ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದು. ವೈ ಡೋಂಟ್ ಯು ಟ್ರೈ? ಬ್ರೋ, ನಿನ್ನ ಹೇಳಿದ್ರೆ ಕೇಳ್ತಾರೆ ಬ್ರೋ.
ಅವರೇ ಆಗಲ್ಲ ಅಂದ್ಮೇಲೆ ನಾನು ಏನು ಅಂತ ಕೇಳಿ ಜೈ? ಪ್ಲೀಸ್ ಬ್ರೋ, ನನಗೋಸ್ಕರ, ಕಂಪ್ನಿಗೋಸ್ಕರ ಪ್ಲೀಸ್. ಓಕೆ, ಅಟ್ ಲೀಸ್ಟ್ ಫಾರ್ ಯು ಐ ಟ್ರೈ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ದೇವ್ರೆ. ಎಸ್ ಅನ್ಲಿ ಆಮೇಲಿದೆ ಆಟ. ಭೂಮಿಕಾ, ಐ ಹ್ಯಾವ್ ಎ ಪ್ರಪೋಸಲ್ ಫಾರ್ ಯು. ನಮ್ಮ ಆಫೀಸಲ್ಲಿ ಒಬ್ಬ ಒಳ್ಳೆ ಇಂಗ್ಲಿಷ್ ಟ್ಯೂಟರ್ ಬೇಕಾಗಿದ್ದಾರೆ. ಗೊತ್ತು, ಜಯದೇವ್ ಅವ್ರು ಕೇಳಿದ್ರು. ಐ ಆಮ್ ಸಾರಿ ಬಟ್ ನನ್ನ ಕೈಯಲ್ಲಿದಾಗಲ್ಲ. ಯಾಕೆ ಭೂಮಿಕಾ, ನಮ್ಮ ಮದುವೆ ಆದಾಗಿಂದ ನಾನು ಯಾವತ್ತೂ ಈ ಪ್ರಶ್ನೆ ಕೇಳಿದೆ, ಇವತ್ತು ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನಾನು ಆಫೀಸ್ಗೆ ಹೋದ್ಮೇಲೆ ನೀವು ಮನೇಲಿ ಏನು ಮಾಡ್ತೀರಿ? ಐ ಮೀನ್ ವಾಟ್ಸ್ ಯುವರ್ ರೊಟೀನ್? ನೀವು ಆಫೀಸ್ ಹೊರಡೋಕೆ ಮುಂಚೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ. ನೀವು ಆಫೀಸ್ ಹೋದ್ಮೇಲೆ ಬುಕ್ ಓದ್ತೀನಿ, ನಿಮಗೋಸ್ಕರ ಅಡುಗೆ ಮಾಡಿ ಕಳಿಸ್ತೀನಿ, ಆಮೇಲೆ ಮತ್ತೆ ಬುಕ್ ಓದ್ತೀನಿ. ಅಷ್ಟರಲ್ಲಿ ನೀವು ಬಂದ್ಬಿಡ್ತೀರಾ ಆ್ಯಂಡ್ ಹಿಯರ್ ಇಟ್ ಗೋಸ್ ಆನ್. ಟೈಮ್ ಇದ್ದರೆ ಅಜ್ಜಿ ಜೊತೆ ಹರಟೆ ಹೊಡಿತೀರಿ, ಇನ್ನೂ ಟೈಮ್ ಇದ್ದರೆ ಪಾರ್ಥನ್ ಜೊತೆ ಮಾತಾಡ್ತೀರಾ, ಇದಾದರೆ ರೂಮಲ್ಲಿ ಬಂದು ಕೂತಿರ್ತೀರಾ, ರೈಟ್? ಐ ಡೋಂಟ್ ಥಿಂಕ್ ಸೊ ಯು ಆರ್ ಮೆಂಟ್ ಫಾರ್ ಇಟ್. ನೀವು ತುಂಬ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಮದುವೆಗೆ ಮುಂಚೆ ಹೀಗಿರಲಿಲ್ಲ, ತುಂಬ ಇಂಡಿಪೆಂಡೆಂಟ್ ಆಗಿದ್ರಿ, ಎಕ್ಸ್ಪ್ಲೋರಿಂಗ್ ಆಗಿದ್ರಿ, ಬದಲಾಗ್ಬಿಟ್ಟಿದ್ರ ಈಗ? ಇಲ್ಲ, ಏನೂ ಬದಲಾಗಿಲ್ಲ. ನಾ ತಗೊಂಡಿರೋ ಲೀವಲ್ಲಿ ಇನ್ನೂ 2 weeks ಇದೆ, ಅದಾದ್ಮೇಲೆ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಬೇಕು ಅಂತಿದ್ದೀನಿ. ಖಂಡಿತ ಹೋಗಿ, ನಾ ಅದನ್ನು ಬೇಡ ಅಂತ ಹೇಳಲ್ಲ. ಅದಕ್ಕೂ ಮುಂಚೆ ಈ ಕೆಲಸ ಮಾಡ್ಬೋದು. ಸಿ, ದಿಸ್ ಇಸ್ ನಾಟ್ ಎ ಪರ್ಮನೆಂಟ್ ಜಾಬ್, ಸ್ವಲ್ಪ ದಿವಸದ ಕೆಲಸ. ಅಲ್ಲಿ ಹೊಸ ಜನನ ಮೀಟ್ ಮಾಡ್ತೀರಾ, ಯು ಹ್ಯಾವ್ ಎ ನ್ಯೂ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಇದು ನಿಮ್ಗೆ ಗೊತ್ತಿರೋ ಕೆಲಸ, ಭಾಳ ಸುಲಭವಾಗಿ ಮಾಡ್ಬೋದು. ಆ್ಯಂಡ್ ಐ ಫೀಲ್ ಯು ಆರ್ ದ ಬೆಸ್ಟ್ ಫಾರ್ ದಟ್ ಜಾಬ್. ಥಿಂಕ್ ಅಬೌಟ್ ಇಟ್ ಪ್ಲೀಸ್. ಮದುವೆ ಆದಮೇಲೆ ಯಾವುದೇ ವಿಷಯಕ್ಕೂ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿಲ್ಲ ಅಥವಾ ಆರ್ಡ್ರ್ ಮಾಡಿಲ್ಲ. ಪ್ಲೀಸ್ ಕನ್ಸಿಡರ್ ದಿಸ್ ಪ್ಲೀಸ್. ನಾನು ಬರ್ತೀನಿ. ರಿಯಲಿ, ಇಟ್ಸ್ ಅ ವೈಸ್ ಡಿಸಿಷನ್, ಐ ಅಪ್ರಿಷಿಯೇಟ್ ಇಟ್, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.